ಐ ಥಿಂಕ್ ನಾವು ತುಂಬಾ ಟೈಮ್ ತಗೊಂಡಿದ್ದೀವಿ. ನನಗೂ ಇವ್ರಿಗೂ ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ಪರಿಚಯದಲ್ಲಿ ಇದ್ವಿ ಕೂಡ. ನಾವು ಎಲ್ಲಿ ಡೇಟ್ ಮಾಡಬೇಕು ಅಥವಾ ಮದುವೆ ಆಗಬೇಕು ಅನ್ನೋ ಯಾವ ಪ್ಲಾನ್ಸ್ ಇರಲಿಲ್ಲ. ಸೊ ಲಾಸ್ಟ್ ಇಯರ್ ಎಲ್ಲೋ ಒಂದ್ ಕಡೆ ಮಾತುಕತೆ ಬಂದಾಗ, ನಾವು ಒಂದು ಫಂಕ್ಷನ್ ಅಲ್ಲಿ ಮೀಟ್ ಆದಾಗ, ಕಾರ್ಪೊರೇಟ್ ಫಂಕ್ಷನ್ ಅಲ್ಲಿ, ನಾವ್ ಅನ್ಕೊಂಡ್ವಿ ಸರಿ ಈ ತರ ಮದ್ವೆ ಅನ್ನೋ ವಿಚಾರನ ಮುಂದೆ ಇಟ್ಕೊಂಡು ಒಂದ್ ವರ್ಷ ಡೇಟ್ ಮಾಡೋಣ, ನೋಡೋಣ ನಮ್ಮಿಬ್ಬರಿಗೂ ಸರಿ ಹೋಗುತ್ತೋ ಇಲ್ವೋ ಅಂತೆಲ್ಲ ಯೋಚನೆ ಮಾಡಿದ್ವಿ. ಸೊ ಫೈನಲಿ ಒಂದ್ ವರ್ಷ ಆದ ನಂತರ ಸರಿ ಇಬ್ರು ಡೇಟ್ ಮಾಡಾಯ್ತು, ಎಲ್ಲ ಸರಿ ಹೋಗ್ತಿದೆ, ಇನ್ನೇನು ಮದ್ವೆ ಆಗೋದ್ರಲ್ಲಿ ಇನ್ನೇನು ತಡ ಮಾಡೋದೇನಿಕೆ ಅಂತ ಡಿಸೈಡ್ ಮಾಡ್ಕೊಂಡೆ ನಾವು ಮದ್ವೆ ನಿರ್ಧಾರ ಮಾಡಿದ್ವಿ. ಸೊ ಈ ಮದ್ವೆಯಲ್ಲಿ ಎಲ್ಲರನ್ನೂ ಕರೆದ್ರು ಹೇಗಿರುತ್ತೆ ಅಂದ್ರೆ, ಸಡನ್ ಆಗಿ ಮದ್ವೆ ಆಗ್ತಿದೀವಿ ಅನ್ನೋ ಪ್ಲಾನ್ಸು ಅಥವಾ ಏನಾದ್ರು ಒಂದು ಮಾತುಕತೆ ಬಂದೇ ಬರುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಫ್ಯಾಮಿಲಿ ಒಂದು ಸಮ್ಮುಖದಲ್ಲಿ ಒಂದು ಮದ್ವೆ ಆಗೋಣ, ಆ ನಂತರ ನಮ್ಮ ಮಾಧ್ಯಮ ಮಿತ್ರರು, ಫ್ರೆಂಡ್ಸು, ಬೆಂಗಳೂರಲ್ಲಿ ಇರುವಂತಹ ಫ್ರೆಂಡ್ಸು ಪ್ರತಿಯೊಬ್ಬರನ್ನು ಕರೆದು ಒಂದು ರಿಸೆಪ್ಷನ್ ಅಥವಾ ಬಿಗ್ ರೂಟ್ ಅನ್ನ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ನಾವ್ ಹೇಗೆ ಪ್ಲಾನ್ ಮಾಡಿದ್ವಿ ಅದೇ ರೀತಿ ಈ ಒಂದು ಇವೆಂಟ್ ನಡೀತಾ ಇದೆ. ಸೊ ಈ ಒಂದು ವೀಕ್ ಅಲ್ಲಿ ಪಾಪ ಆಕ್ಚುಲಿ ನಂಗೆ ನೋಡಿದ ಹಾಗೆ ದೀಪಕ್ ಅವ್ರಿಗೆ ಹೆಂಗೆ ಅಂದ್ರೆ ಅವ್ರು ತುಂಬಾ ಮಾತಾಡೋದು ಕಡಿಮೆ, ನೀವೆಲ್ಲರೂ ನೋಡಿರೋ ನಾನೇ ಮಾತಾಡೋದು ಕಡಿಮೆ ಇತ್ತು. ಸೊ ನನಗೆ ಸಿಕ್ಕಿರೋ ಪಾರ್ಟ್ನರ್ ಹೆಂಗೆ ಅಂದ್ರೆ ನನಗಿಂತ ಮಾತು ಕಡಿಮೆ, ಸೊ ಕೆಲಸ ಜಾಸ್ತಿ. ನಿಮ್ಮೆಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ, ದೀಪಕ್ ಯಾರು, ದೀಪಕ್ ಹೇಗ್ ಸಡನ್ ಪರಿಚಯ ಆದ್ರು ಅಂತ. ಬಟ್ ನನಗೆ ಇವ್ರು ತುಂಬಾ ವರ್ಷಗಳಿಂದ ಪರಿಚಯ, ಬಟ್ ಡೇಟ್ ಮಾಡೋದಕ್ಕೆ 1 ವರ್ಷದಿಂದ ಶುರು ಮಾಡಿದ್ವಿ. ಇದರ ಜೊತೆಗೆ ಇವರು ನಮ್ಮ ಹುಡುಗ ಪಕ್ಕ ದೇಸಿ, ಕನ್ನಡದವರು, ಬೆಂಗಳೂರವರು, ಇಲ್ಲೇ ಅಕ್ಕಪಕ್ಕ ಅಂತ ಅಂದ್ರು ರಾಜರಾಜೇಶ್ವರಿ ನಗರದ ಹುಡುಗ. ಸೊ ಎಲ್ಲೂ ಕೂಡ ನಾವು ಅಂದ್ರೆ ಓಡಾಡೋದಾಗ್ಲಿ ಮಾತಾಡೋದಾಗ್ಲಿ ಎಲ್ಲೂ ಕೂಡ ಗೌಪ್ಯವಾಗಿರ್ಲಿಲ್ಲ, ಪ್ರತಿಯೊಂದ್ರಲ್ಲೂ ನಾವು ಏನ್ ಕ್ಯಾಶುಲ್ ಆಗಿ ಹೆಂಗಿರ್ತಾ ಇದ್ವಿ ಹಂಗೆ ಇರ್ತಾ ಇದ್ವಿ. ಸೊ ಇವತ್ತು ಸಡನ್ ಆಗಿ ದೀಪಿಕಾ ಮದುವೆ ಯಾಕೆ ಇಷ್ಟೊಂದು ಸದ್ದು ಮಾಡ್ತು ಅನ್ನೋದು ನನಗೂ ಕೂಡ ಆಸ್ ದೀಪಿಕಾ ದಾಸ್ ಅವ್ರಿಗೆ ನನಗೂ ಕೂಡ ಒಂದು ಸರ್ಪ್ರೈಸ್ ಇದು. ಯಾ ಫೈನಲಿ ಐ ಆಮ್ ಮ್ಯಾರಿಡ್, ಸೊ ಐ ಆಮ್ ಮ್ಯಾರಿಡ್ ಟು ದೀಪಕ್. ಸೊ 3D ವರ್ಲ್ಡ್ ಅಲ್ಲಿ ನಾವಿಬ್ರು ಇದೀವಿ ಈಗ ಸದ್ಯಕ್ಕೆ. ಸೊ ಅಷ್ಟನ್ನ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಮದುವೆ ಸಮಾರಂಭಕ್ಕೆ. ಇದ್ರ ಜೊತೆಗೆ ನೀವೆಲ್ಲರೂ ಕೂಡ ಊಟ ಮಾಡಿಕೊಂಡು ಖುಷಿನ ವ್ಯಕ್ತಪಡಿಸಿದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ನಿಮ್ಮೆಲ್ಲರಿಂದ ನಾನು ಆಕ್ಚುಲಿ ಇಲ್ಲಿ ತನಕ ಬೆಳೆದಿರೋದು. ನೀವಿಲ್ಲ ಇಲ್ಲ ಅಂದಿದ್ದೀರಾ, ಐ ಥಿಂಕ್ ದೀಪಿಕಾ ಆಗ ಮಾತ್ರ ಉಳಿತಾ, ದೀಪಿಕಾ ದಾಸ್ ಆಗೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಇಷ್ಟು ಸದ್ದು ಅಥವಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರಿಗೆ ಸರ್ಪ್ರೈಸ್ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇರಲಿಲ್ಲ. ನೀವ್ ಯಾರು ಇಲ್ಲ ಅಂದಿದ್ದಿದ್ರೆ ಐ ಡೋಂಟ್ ಥಿಂಕ್ ಸೊ. ಇವತ್ತು ಒಂದು 10 ವರ್ಷದ ಜರ್ನಿ ನನಗೆ ಏನೋ ಒಂದು ವ್ಯಾಲ್ಯೂಬಲ್ ಅಂತ ನನ್ಗೆ ಇದ್ಲು ಅನಿಸ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಬಂದಿದ್ದಕ್ಕೆ, ಥ್ಯಾಂಕ್ ಯು. ಸೊ ವಾಸುಕಿ ಇಸ್ ಆಲ್ವೇಸ್ ಮೈ ಫೇವ್ರೇಟ್ ಆಸ್ ಎ ಪರ್ಸನ್ ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ. ಸೊ ನಾವು ಸೀಸನ್ 7 ಅಲ್ಲಿ ವರ್ಕ್ ಮಾಡಿದ್ವಿ, ಅಂಡ್ ನನಗೂ ವಾಸುಕಿಗೂ ತುಂಬಾ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ಅವ್ರ ಮದ್ವೆಗೆ ನಾನು ಹೋದಾಗ್ಲೂ ಅವ್ರು ನನ್ನ ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು, ಅಂಡ್ ನನ್ನ ಮದ್ವೆಗೆ ಬಂದವ್ರು ನಿಜವಾಗ್ಲೂ ಅವ್ರ ಹಾಡು ಹೇಳಿದಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗೋಯ್ತು. ನಿಜವಾಗ್ಲೂ ಅವ್ರ ಒಂದು ಫೇವ್ರೇಟ್ ಸಾಂಗ್, ಎಲ್ಲರಿಗೂ ಫೇವ್ರೇಟ್ ಸಾಂಗ್ ಅದು. ಆ ಸಾಂಗ್ ನಮ್ಮೆಲ್ರಿಗೂ ಹಾಡಿದ್ದು, ಅಂಡ್ ನಮ್ಮಿಬ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ದು, ಐ ಆಮ್ ಟೋಟಲಿ ಥ್ರಿಲ್ಡ್. ನನ್ಗೆ ಒಂಥರ ವಾಸುಕಿ ವಾಯ್ಸ್ ಕೇಳೋದೇ ನಂಗೆ ತುಂಬಾ ಇಷ್ಟ, ಬಟ್ ಇವತ್ತು ನನ್ಗೆ ಹಾಡಿದ್ದು ನಿಜವಾಗ್ಲೂ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹಿಮ್. ಥ್ಯಾಂಕ್ ಯು ಸೋ ಮಚ್ ವಾಸುಕಿ.